ಹಲೋ ಹಲೋ ಯಾರು ಇದು ನನ್ನ ಹೆಸರು ಆர்த்தி ಅಂತ ಹೇಳಿಬಿಟ್ಟು ಆ ರಾತ್ರಿ ಅವರೇ ಹ್ಮ್ ನಾನು ನಿಮ್ ಜೊತೆ ಮಾತಾಡ್ಬೇಕು ಬೇಡಮ್ಮ ಮಾತಾಡ್ಬೇಕು ಬೇಡ ತಾಯಿ ಬಿಟ್ಬಿಡ ನಾನು ತುಂಬಾ ಆಕ್ಚುಲಿ ತುಂಬಾ ಬೇರೆ ಕೆಲಸದಲ್ಲಿ ಇನ್ವಾಲ್ವ್ ಆಗಿದಿನಿ ಮಾತಾಡಬೇಡ ಬೇಡ ಅಂತ ಹೇಳ್ಬೇಡಿ ಮಾತಾಡ್ಬೇಕು ನಾನು ಇಲ್ಲ ತಾಯಿ ದಯವಿಟ್ಟು ಅರ್ಥ ಮಾಡ್ಕೋ ಇವನು ಬೆಳಗ್ಗೆಯಿಂದ ತುಂಬಾ ಟೈರ್ಡ್ ಆಗಿದ್ದಾನೆ ಒಂದು ಚಿಕ್ಕ ಇಲ್ಲಿಂದ ಅಲ್ಲಿಗೂ ಹೋಗೋಕ್ಕಾಗಿಲ್ಲ ಅಷ್ಟು ಫೋನ್ ಆಗ್ಲ ಬಂದಿದೆ ಹಂಗೆಲ್ಲ ಮಾತಾಡಬಾರದು ನೀವು ಏನೋ ಯಾರ ಕೊಟ್ಟು ನಂಬರ್ಗೆ ಅವ್ನಿಗೆ ಒದ್ದಾಕ್ ಬಿಡ್ತೀನಿ ಇವಾಗ ಫೋನ್ ಮಾಡಿ ಎಲ್ಲಾರ್ಗು ನಂಬರ್ ಕೊಡ್ತಾ ಪಾಪ ಅಂತ ಮಾತಾಡಿದ್ರೆ ಎಲ್ಲರಿಗೂ ನಂಬರ್ ಕೊಡ್ತಾನೆ ಇಲ್ಲ ಅವ್ರು ಒಳ್ಳೆ ಕೆಲ್ಸ ಮಾಡಿದ್ದಾರೆ ನೀವು ಆತರ ಬೈಬೇಡಿ ಅವ್ರಿಗೆ ಬೇಗ ಹೇಳಮ್ಮ ನಿಂದೇನು ಅಂತ ನಾನು ಜೀವನದಲ್ಲಿ ತುಂಬಾ ತುಂಬಾ ಕಷ್ಟಪಟ್ಟಿದ್ದೀನಿ ನೋಡಮ್ಮ ಅವ್ರ ಹತ್ರ ಫೋನ್ ಮಾಡಿದ್ರೆ ಫೇಸ್ಬುಕ್ ಅಲ್ಲಿ ಬರುತ್ತೆ ಎಲ್ಲ ಇಲ್ಲಿ ಮಾತಾಡಂಗಿಲ್ಲ ದೇಶಭಕ್ತಿ ಏನಾದ್ರು ಇದ್ರೆ ಅಷ್ಟೇ ಇವೆಲ್ಲ ಪರ್ಸನಲ್ ಎಲ್ಲ ಮಾತಾಡ್ಬೇಡಿ ದಯವಿಟ್ಟು ನನ್ ಪರ್ಸನಲಿ ಹೇಳ್ಕೋಬೇಕು ಅಂತ ಇಷ್ಟ ಆಯ್ತು ಹ್ಮ್ ಹೇಳು ಪರೋ ಇಲ್ಲ ಪರವಾಗಿಲ್ಲ ಅಳತಾ ಹೇಳ್ಬೇಡ ಅಳೋದೇನೋ ಅಂತದ್ದು ದೇವರು ಇಷ್ಟೊಳ್ಳೆ ಜನ್ಮ ಕೊಟ್ಟಿದ್ದಾರೆ ಮನುಷ್ಯ ಜನ್ಮ ನಿನ್ನ ಇಷ್ಟೊಂದ್ ದೇಶ ಇಷ್ಟು ಒಳ್ಳೆ ದೇಶದಲ್ಲಿ ಜನ್ಮ ಕೊಟ್ಟಿದ್ದಾರೆ ಸ್ವತಂತ್ರ ದೇಶ ಬೇರೆ ದೇಶಗಳಲ್ಲಿ ಪಾಪ ನಿನ್ ಗೊತ್ತಿದೆ ತುಂಬಾ ದೇಶಗಳಲ್ಲಿ ಹೆಣ್ಮಕ್ಳಿಗೂ ಸ್ವತಂತ್ರ ಇಲ್ಲ ಪ್ರಾಣಿಗಳ ತರ ನೋಡುವಂತ ದೇಶಗಳು ಇದೆ ಅಂತದ್ರಲ್ಲಿ ಗಂಡು ಮಕ್ಕಳಿಗೂ ಸಂತೋಷ ಇಲ್ಲ ಬರೀ ಹಣವಂತರ್ಗೆ ಜೀವನ ನಡೆಯುವಂತ ದೇಶಗಳಿದೆ ನಮ್ ದೇಶದಲ್ಲಿ ಎಷ್ಟು ಸಂತೋಷವಾಗಿ ಪ್ರತಿಯೊಬ್ಬರ ಮೊಬೈಲು ಎಷ್ಟ್ ಚೆನ್ನಾಗಿದೀವಿ ಅಂದ್ರೆ ಇನ್ನೇನು ಅಳತೀಯಾ ನೀನು ಹೋಗ ನಮಗೂ ಸಾಕಾಗಿದೆ ನಿಮ್ಮಂತವ್ರ ನೋಡಿ ಎಷ್ಟು ಚೆನ್ನಾಗಿಟ್ಟಿದ್ರು ದೇವ್ರ ಅಳದೆ ಅಳೋ ಅಂತದ್ದೇ ಇಲ್ಲ ಅಳ ಇದೆ ತುಂಬಾ ಇದೆ ಬಟ್ ನಾನು ಅಳಕ್ ಹೋಗಲ್ಲ ನಿಮ್ ನಂಬರ್ ಲೈನ್ ಸಿಕ್ಕಿತು ನನ್ಗೆ ತುಂಬಾ ಖುಷಿ ಆಯ್ತು ಹಾಗೋ ರಾತ್ರಿ ಅವ್ರೆ ಹ್ಮ್ ಹೇಳಮ್ಮ ಬೇಗ ನಾನು ನನ್ನ ಹೆಸರು ಆರ್ತಿ ಅಂತ ಹೇಳ್ಬಿಟ್ಟು ನಂದು ತಮಿಳ್ನಾಡು ತಗ್ಗಿಕೋಟೆ ನಮ್ಮೂರು ನಿಮ್ ಮನೇಲಿ ಬಯೋದಿಲ್ವಾ ಇದೆಲ್ಲ ಫೇಸ್ಬುಕ್ ಅಲ್ಲಿ ಬಂದ್ರೆ ಪರವಾಗಿಲ್ಲ ನಮ್ಮ ಮನೇಲಿ ಪರವಾಗಿಲ್ಲ ಬಾ ಇದ್ರು ನಾನ್ ಕೇಳ್ತೀನಿ ನಿಮ್ ಜೊತೆ ನಾನ್ ತುಂಬಾ ಮಾತಾಡ್ಬೇಕು ಹಂಚ್ಕೋಬೇಕು ಅಂತ ಇಷ್ಟ ಆಯ್ತು ತುಂಬಾ ಟೈಮ್ ಇಲ್ಲ ತಾಯಿ ನಿನ್ ಕಾಲ್ ಹಿಡಿತೀನಿ ನನ್ ಟೈಮ್ ಇಲ್ಲಮ್ಮ ಬೇಗ ಪಾಯಿಂಟ್ ಬಂದು ಹೇಳಿ ಮುಗಿಸಿ ಹೋಗ್ತಾ ಇರ್ಲಿ ಇಲ್ಲ ನನ್ಗೆ ನಾನು ಜೀವನದಲ್ಲಿ ತುಂಬಾ ಕಷ್ಟಪಟ್ಟಿದ್ದೀನಿ ಬಟ್ ಕಷ್ಟಪಟ್ರು ನನ್ಗೆ ಒಬ್ಳು ಮಗಳಿದಾಳೆ ಚಿಕ್ಕೋಳವಳು ಅವಳಿಗೆ ಡಿಗ್ರಿ ಮಾಡಿಸ್ತಾ ಇದೀನಿ ಅವಳಿಗೆ ನನ್ ಕಷ್ಟ ಅಲ್ಲ ಗೊತ್ತು ಬಟ್ ಅವಳು ಮುಂದೆ ನನ್ಗೆ ನೋಡ್ಕೊತಾಳೆ ಎಂತ ನಿಮ್ಮನ್ನ ನೋಡಿದ್ರೆ ಸಖತ್ ಕೋಪ ಬರ್ತಾ ಇದೆ ಅವ್ರ ಹತ್ರ ಮೊದಲನೇದಾಗಿ ಆ ಮಗು ತುಂಬಾ ಟ್ಯಾಲೆಂಟೆಡ್ ಇತ್ತು ಅದನ್ನೆಲ್ಲಾ ಬಿಡಿಸಿ ಓದಿಸ್ದೆ ಡಿಗ್ರಿ ನೀನು ತಪ್ಪಲ್ವಾ ಅವಳು ಏನು ಮಾಡಕೋದ್ರು ಅದು ಬೇಡ ಡಿಗ್ರಿ ಮಾಡು ಅದು ಬೇಡ ಡಿಗ್ರಿ ಮಾಡು ಇವಾಗ ನೋಡ್ಕೋತಾಳೆ ಬೇರೆ ಅವಳ ಮೇಲೆ ಭಾರ ಹಾಕೋದು ಅಯ್ಯಯ್ಯೋ ಬೇಡ ತಾಯಿ ನಿಮ್ಮಂತವ್ರನ್ನ ನನ್ ಕೈಲಿ ಸರಿ ಮಾಡಕ್ ತಾಯಿ ಬಿಡ್ರು ಆ ಮಗು ಏನ್ ಆಗ್ಬೇಕು ಅಂತಿದ್ರೆ ಅದ್ ಮಾಡಿದಿದ್ರೆ ಇಷ್ಟೊತ್ತಿಗೆ ನಿನ್ನ ನೋಡ್ಕೊಳೋದೇನು ಫೇಮಸ್ ಆಗ್ಬಿಡ್ತಿದ್ಲು ಹಾ ಡಿಗ್ರಿ 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 ಅಂತ ಹೇಳಿ ಆ ಹುಡುಗಿಗೆ ಎಷ್ಟು ಕಾಟ ಕೊಟ್ಟ್ಬಿಟ್ಟಿದ್ಯೋ ನೀನು ಆಗೋ ರಾತ್ರಿ ಅವರೆ ನನ್ ಮಗಳು ಓದ್ಬೇಕು ಓದ್ಬೇಕು ನಿಮ್ ಯಜಮಾನ್ರು ಇಲ್ಲ ಆಗೋ ರಾತ್ರಿ ಅವರೆ ಅವ್ರು ಬಿಟ್ಟ ಹೋಗಿ ನಂಗೆ ಆಲೆ ಹದಿನೇಳು ವರ್ಷ ಆಯ್ತು ನನ್ಗೆ ಮದ್ವೆಗೆ ಇಪ್ಪತ್ಮೂರ್ ವರ್ಷ ಆಯ್ತು ನಾನು ನನ್ನ ಯಾರೀರಿ ನೀವ್ ಇಬ್ಬರೇನಾಲ್ ಕೆಲ್ಸ ಮಾಡ್ತೀನಿ ಮಾತಾ ಇವತ್ತು ನಿನ್ ಮಗಳ ಹತ್ರ ಹೋಗ್ಬಿಟ್ಟು ಕಂದ ತಪ್ಪಾಯ್ತಮ್ಮ ಅಂತ ಅಪ್ಪಕೊಂಡು ನಿನ್ ಡಿಗ್ರಿ ಗಿಗ್ರಿ ಅಂತ ಹೇಳಿ ನಿನಗೆ ತುಂಬಾ ತೊಂದರೆ ಕೊಟ್ಟೆ ನಾನು ನಿನ್ಗೆ ಈ ಸರಿ ಒಂದು ಮುಗಿಸ್ಕೊಂಡ್ ಬಿಡು ಮತ್ತೆ ನೀನ್ ಏನ್ ಮಾಡಿದ್ರು ಅಡ್ಡ ಬರ್ಲ ಡ್ರಾಯಿಂಗ್ ಮಾಡಂದ್ರೂ ಅಡ್ಡ ಬರಲ್ಲ ಆಟ ಆಡ್ತೀನಿ ಅಂದ್ರೆ ಅಡ್ಡ ಬರಲ್ಲ ನಿನಗ ಒಳ್ಳೆ ಮೊಬೈಲ್ ಕೊಡಿಸ್ತೀನಿ ನೀನ್ ಚಂದ ಇರಮ್ಮ ನಿನ್ಗ ಒಳ್ಳೆ ಗಂಡ ಸಿಗ್ತಾನೆ ಅವ್ಗಿಗ್ ಒಳ್ಳೆ ಗಂಡ ಸಿಕ್ತಾನೆ ನಿನಗಿಂತ ಒಳ್ಳೆ ಗಂಡ ನಿನಗೆ ಸಿಕ್ಕೇ ಇಲ್ಲ ಬಿಡು ಒಳ್ಳೆ ಗಂಡ ಅವನಿಗೆ ಅವ್ಗಿಗ್ ಒಳ್ಳೆ ಗಂಡ ಸಿಗ್ತಾನೆ ನಿನ್ನನ್ನು ತಾಯಿ ತರ ಸಾಕ್ತಾನ ಅವನು ಇಡ್ಲಾ ಫೋನು ಇನ್ಮೇಲೆ ಈ ಈ ವಿಡಿಯೋ ಯಾಕೆ ಹಾಕ್ತಾ ಇದೀನಿ ಅಂದ್ರೆ ಯಾರೇ ಆಗ್ಲಿ ಮಕ್ಕಳನ್ನ ಅವನ್ ಯಾರೋ ಮೆಕಾಲೆನಂತೆ ಬ್ರಿಟಿಷ್ ಮೆಕಾಲೆ ಅವನ್ ಮಾಡಿರೋ ವಿದ್ಯಾ ತಂತ್ರಕ್ಕೆ ಬಲಿ ಮಾಡಿ ಏನು ಇಷ್ಟ ಇದೆಯೋ ಅದು ಮಾಡಕ್ಕಾಗದೆ ಸಿವಿಲ್ ಇಂಜಿನಿಯರಿಂಗ್ ಅಂತೆ ನಮ್ಮೂರಲ್ಲಿ ಮೇಸ್ತ್ರಿ ಚೆನ್ನಾಗ್ ಮಾಡ್ತಾನೆ ಅದಕ್ಕಿಂತ ಅವನು ಒಂದು ಇಟ್ಟಿಗೆ ಹಿಡಿಯಕ್ಕಾಗಲ್ಲ ಆ ಒಂದು ಸಿಮೆಂಟ್ ಮೇಲೆ ಒಂದು ಅಲೈನ್ಮೆಂಟ್ ಮಾಡಕ್ಕಾಗಲ್ಲ ಒಲಂಬ ಅಂದ್ರೆ ಗೊತ್ತಿರಲ್ಲ ಸಡನ್ ಆಗಿ ಪಿ ಯು ಸಿ ವರ್ಗೂ ಓದಿ ಮತ್ತೆ ನಾಲ್ಕು ವರ್ಷ ಇಂಜಿನಿಯರಿಂಗು ಸಿವಿಲ್ ಇಂಜಿನಿಯರಿಂಗು ಅದು ಒಪ್ಕೋತೀನಿ ಅದ್ರಲ್ಲಿ ಕಾಲಮ್ಸ್ ಅಂಡ್ ಸ್ಟ್ರಟ್ಸ್ ಇರುತ್ತೆ ಅದು ಟೆಕ್ನಿಕಲ್ ಲ್ಯಾಂಗ್ವೇಜಸ್ ಇರುತ್ತೆ ಇಂಡಿಯನ್ ಮ್ಯಾಜನ್ರಿ ಎಲ್ಲಾ ಇರುತ್ತೆ ವೆಸ್ಟರ್ನ್ ಮ್ಯಾಜನ್ರಿ ಇರುತ್ತೆ ಬ್ರಿಕ್ ಮ್ಯಾಜನ್ರಿ ಇರುತ್ತೆ ಸ್ಟೋನ್ ಮ್ಯಾಜನ್ರಿ ಇರುತ್ತೆ ಒಪ್ಕೋತೀನಿ ಆದ್ರೆ ಅದನ್ನ ಬಿಗಿನಿಂಗಲ್ಲೇ ಕಲ್ಸ್ ಬಿಡ್ಬೋದು ಏನಂದ್ರೆ ಇವಾಗ ಒಬ್ಬ ಮೇಸ್ತ್ರಿ ಒಬ್ಬ ಹುಡುಗ ಇರ್ತಾನ ಮನೆ ಕಟ್ಟೋದು ಇಷ್ಟ ಮಮ್ಮಿ ಮನೆ ಕಷ್ಟೋದ್ ಇಷ್ಟ ಅಮ್ಮ ಅಂತೆಲ್ಲ ಹೇಳ್ತಾ ಇರ್ತಾನೆ ಅಂತ ಇಟ್ಕೋ ಅವನಿಗೆ ನಾಲ್ಕನೇ ಕ್ಲಾಸ್ ಮುಗಿದ ತಕ್ಷಣ ಅದಕ್ಕೆ ಹಾಕ್ಬಿಡ್ಬೇಕು ಅವನಿಗೆ ಇಷ್ಟದ್ದು ಅವನ ಐದನೇ ಕ್ಲಾಸ್ ಬೇಡ ಅಂದ್ರೆ ಇನ್ನೊಂದಕ್ಕೆ ಹಾಕ್ಬೇಕು ಈ ರೀತಿ ನಮ್ಮ ಭಾರತೀಯ ಮೊದಲಿನ ಶೈಲಿಯ ವಿದ್ಯೆ ಬಂದ್ಬಿಟ್ಟಿದೆ ಅಂದ್ರೆ ಮತ್ತೆ ವಿಶ್ವನ ವಿಶ್ವನೇ ಹಿಡಿತಕ್ ತಗೊಳತ್ತೆ ಭಾರತ ಬಿಡು ಇದನ್ನ ಕಲ್ತ್ಕೊಳ್ಳಿ ನಿಂತರ ಬೇಡ ಯಾರು ಇಡ್ಲಾ